ಈ ರೀತಿ ನಿಮಗೆ ಸ್ಕಿನ್ನು ಗ್ಲೋಯಿಂಗ್ ಆಗಿ ಕಾಣಬೇಕಾ? ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಮನೆಯಲ್ಲಿರುವ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ನಾವು ನಮ್ಮ ಫೇಸನ್ನು ಈ ಥರ ಗ್ಲೋಯಿಂಗ್ ಆಗಿ ಮಾಡ್ಕೋಬೋದು. ನಾವು ಬ್ಯೂಟಿ ಪಾರ್ಲರಿಗೆ ಹೋದರೆ ಅಲ್ಲಿ ಯಾವ ರೀತಿ ಕ್ರೀಮ್ ಯೂಸ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಮನೆಯಲ್ಲಿರುವಂಥ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರಿಗೂ ಸಂಸಾರ ಸಂತೆಗೆ ಸ್ವಾಗತ. ಇವತ್ತಿನ ಸಂತೆಯಲ್ಲಿ ಏನು ನಡೀತಿ ನೋಡೋಣ ಬನ್ನಿ. ಇವತ್ತು ನಾನು ಫೇಸ್ ಪ್ಯಾಕ್ ಹಾಕೊತಾ ಇದ್ದೀನಿ. ಫಸ್ಟು ಕ್ಲೆನ್ಸಿಂಗಿಗೋಸ್ಕರ ರಾ ಮಿಲ್ಕ್ ತೊಗೊತಾ ಇದ್ದೀನಿ. ಕಾಸಿದ ಹಾಲು ತೊಗೋಬಾರ್ದು, ಹಸಿ ಹಾಲು ತೊಗೋಬೇಕು. ಮತ್ತು ಒಂದು ಸ್ಪೂನ್ ಸಕ್ಕರೆ ತೊಗೊತಾ ಇದ್ದೀನಿ ಸ್ಕ್ರಬ್ಬಿಂಗಿಗೋಸ್ಕರ. ನಾನು ಫೇಸ್ ಮಸಾಜಿಗೋಸ್ಕರ ಕೊಬ್ಬರಿ ಎಣ್ಣೆ ತೊಗೊತಾ ಇದ್ದೀನಿ. ಯಾವುದಾದ್ರು ಕೊಕೊನೆಟ್ ಆಯಿಲ್ ತೊಗೊಳ್ಬೋದು ನೀವು. ಮತ್ತು ಸ್ವಲ್ಪ ಅಲ್ವೇರಾ ಜೆಲ್ ತೊಗೊತಾ ಇದ್ದೀನಿ. ನಾನು ಪತಂಜಲಿ ಅಲ್ವೇರಾ ಜೆಲ್ ತೊಗೊತಾ ಇದ್ದೀನಿ. ನೀವು ಮನೇಲಿ ಬೆಳೆದಂಥ ಪ್ಯೂರ್ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡ್ಕೋಬೋದು. ಅಲ್ವೇರಾ ಜೆಲ್ ಯೂಸ್ ಮಾಡೋದ್ರಿಂದ ಸನ್ ಟ್ಯಾನ್ ಸನ್ ಬರ್ನೆಲ್ಲ ರಿಮೂವ್ ಮಾಡ್ಕೋಬೋದು. ಇವಾಗ ಫೇಸ್ ಪ್ಯಾಕಿಗೋಸ್ಕರ ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ತೊಗೊಳ್ಬೋದು ನೀವು. ಸ್ವಲ್ಪ ಅರಿಶಿನದ ಪುಡಿ ತೊಗೊತಾ ಇದ್ದೀನಿ. ಸ್ವಲ್ಪ ಪತಂಜಲಿ ಜೇನುತುಪ್ಪ ತೊಗೊತಾ ಇದ್ದೀನಿ. ನೀವು ಯಾವ್ದಾದ್ರು ಬೇರೆ ಬ್ರ್ಯಾಂಡಿಂದು ಹನಿ ತೊಗೊಳ್ಬೋದು. ಪ್ಯೂರ್ ಹನಿ ಇದ್ದರೆ ಮನೆಯಲ್ಲೇ ಎಲ್ಲರೂ ಸಿಗ್ತಾ ಇದ್ರೆ ಅದು ತುಂಬ ಒಳ್ಳೆಯದು. ಒಂದು ಸ್ಪೂನ್ ಪತಂಜಲಿ ಹನಿ ತೊಗೊತಾ ಇದ್ದೀನಿ. ಬೇಕಾದರೆ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಆಮೇಲೆ ಪೇಸ್ಟ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಮಿಲ್ಕ್ ಆ್ಯಡ್ ಮಾಡಬೇಕು. ಇದು ತುಂಬಾ ನೀರು ಥರನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಕರೆಕ್ಟಾಗಿ ಈ ಥರ ಪೇಸ್ಟ್ ಆಗಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಇರಬಾರ್ದು ಆ ಥರ. ಇವಾಗ 4 ಬೌಲಲ್ಲೂ 4 ಥರದ ಇನ್ಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫೇಶಿಯಲ್ 1 by 1 ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಬನ್ನಿ. ಫಸ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ನೀವು ಯಾವುದಾದ್ರು ಫೇಸ್ ವಾಶ್ ಕ್ರೀಮ್ ಯೂಸ್ ಮಾಡ್ಬೋದು. ಇವಾಗ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಈ ಕಾಟನ್ ಬಾಲ್ ತೊಗೋಬೇಕು, ಈ ಥರದ್ದು ಹತ್ತಿಯಿಂದ ಬಾಲ್ ಮಾಡ್ಕೋಬೇಕು. ಅದನ್ನು ಹಾಲಲ್ಲಿ ಈ ಥರ ಡಿಪ್ ಮಾಡಿಕೊಂಡು ಫೇಸಿಗೆಲ್ಲ ಅಪ್ಲೈ ಮಾಡಬೇಕು. ಈ ಥರ ಹಾಲು ತುಂಬ ಒಳ್ಳೆಯದು ಕ್ಲೆನ್ಸಿಂಗ್ ಮಾಡಲಿಕ್ಕೆ. ನೀವೆಷ್ಟೇ ಫೇಸ್ ವಾಶ್ ಮಾಡಿದ್ರೂ ಸ್ವಲ್ಪನಾದರೂ ಕೊಳೆ ಇದ್ದೇ ಇರುತ್ತೆ. ನೀವು ಈ ಥರ ರಾ ಮಿಲ್ಕಿಂದ ಕ್ಲೆನ್ಸಿಂಗ್ ಮಾಡಿದರೆ ಕೊಳೆ ಎಲ್ಲ ನೀಟಾಗಿ ಫಿನಿಷ್ ಆಗತ್ತೆ ನೋಡಿ. ಈ ಥರ ಮಾಡ್ತಾಯಿದ್ರೆ ನೀವು ಬೇಕಾದರೆ ಹತ್ತಿ ತೆಗೆದು ನೋಡಿದ್ರೆ ಕೊಳೆ ಅದರಲ್ಲಿರುತ್ತೆ. ಫೇಸ್ ಕಲರು ಮತ್ತು ನೆಕ್ ಕಲರು ಚೇಂಜ್ ಆಗಿ ಕಾಣಿಸುತ್ತೆ. ಅದಕ್ಕೆ ನೆಕ್ಕನ್ನು ಕ್ಲೀನಾಗಿ ಹಾಲಿಂದ ಕ್ಲೆನ್ಸಿಂಗ್ ಮಾಡಬೇಕು. ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ ಒಂದು 2 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಒಂದು ಸ್ಮೂತಾಗಿರೋ ಟವಲ್ ತೊಗೊಂಡ್ಬಿಟ್ಟು ಹಸಿ ಮಾಡಬೇಕು. ಅದನ್ನು ತೊಯಿಸ್ಬೇಕು ನೀರಲ್ಲಿ, ಹಸಿ ಇರಬೇಕು ಟವಲ್. ಅದರಿಂದ ಒರೆಸ್ಕೋಬೇಕು, ಸ್ಮೂತಾಗಿ ಒರೆಸ್ಕೋಬೇಕು. ಈ ಥರ ನೀಟಾಗೆಲ್ಲ ಮಿಲ್ಕ್ ಎಲ್ಲ ತೆಗಿಬೇಕು ನೋಡಿ ಈ ಥರ. ಇವಾಗ ಈ ಟೊಮೊಟೊ ಹಣ್ಣು ತೊಗೊತಾ ಇದ್ದೀನಿ. ಈ ಟೊಮೊಟೊ ಹಣ್ಣನ್ನ 1 ಟೊಮೊಟೊ 1/4 ಭಾಗ ಈ ಥರ ಹೆಚ್ಕೋಬೇಕು. ಯಾಕಂದರೆ ಸ್ಕ್ರಬ್ ಮಾಡೋಕ್ಕೆ ನಮ್ಗೆ ಹಿಡ್ಕೊಳಕ್ಕೆ ನೋಡಿ ಈ ಥರ ಹಿಡ್ಕೊಳ್ಲಿಕ್ಕೆ ಕರೆಕ್ಟಾಗಿ ಸಿಗಬೇಕು. ಇವಾಗ ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಸಕ್ಕರೆ ಒಳಗೆ ಡಿಪ್ ಮಾಡಿಬಿಟ್ಟು ಟೊಮೊಟೊ ಹಣ್ಣನ್ನು ಈ ಥರ ಸ್ಕ್ರಬ್ ಮಾಡ್ಕೋಬೇಕು ನೀಟಾಗಿ. ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೋಬೇಕು. ಹೀಗೆ ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಕ್ಲೀನ್ ಆಗುತ್ತೆ, ಮತ್ತು ಸ್ಕಿನ್ನಲ್ಲಿರುವ ಪೋರ್ಸ್ಗಳನ್ನು ಕೂಡ ಕ್ಲೀನ್ ಮಾಡುತ್ತೆ. ಇದರಿಂದ ಸ್ಕಿನ್ನು ತುಂಬ ಗ್ಲೋಯಿಂಗ್ ಆಗಿ ಕಾಣುತ್ತೆ. ಡೆಡ್ ಸ್ಕಿನ್ ರಿಮೂವ್ ಆಗಿ ಫೇಸ್ ತುಂಬ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಇದರಿಂದ ಬ್ಲ್ಯಾಕ್ ಹೆಡ್ಸ್ಗಳು ರಿಮೂವ್ ಆಗುತ್ತೆ, ಮತ್ತು ಸನ್ ಟ್ಯಾನ್ ಮತ್ತು ಸನ್ ಬರ್ನ್ ನಿಧಾನವಾಗಿ ಕಡಿಮೆ ಆಗುತ್ತೆ. ಒದ್ದೆ ಟವಲಿಂದ ನೀಟಾಗಿ ರಿಮೂವ್ ಮಾಡ್ಕೊಳ್ಳೋಣ. ಫೇಸ್ ಆಗಲೇ ನೋಡಿ ಎಷ್ಟು ಗ್ಲೋಯಿಂಗ್ ಆಗಿದೆ, ಮತ್ತು ಸ್ಕಿನ್ ಒಳ್ಳೆ ಶೈನಿಂಗ್ ಆಗ್ತಾ ಇದೆ. ಇವಾಗ ಥರ್ಡ್ ಸ್ಟೆಪ್ಪು ಸ್ಟೀಮರಿಂದ ಸ್ಟೀಮ್ ತೊಗೊಳ್ಳೋಣ. ಈಗ ನನ್ನ ಹತ್ರ ಈ ಥರ ಸ್ಟೀಮರ್ ಇದೆ.
ಇದನ್ನು ಹೀಟ್ ಮಾಡಲಿಕ್ಕೆ ಹಾಕ್ತೀನಿ. ನೀರು ಹಾಕಬೇಕು, ಅದರೊಳಗಡೆ ನೀರು ಹಾಕಿಬಿಟ್ಟು ಹೀಟ್ ಮಾಡಬೇಕು. ನೋಡಿ ಇವಾಗ ಈ ಥರ ಹೀಟ್ ಆಗಿದೆ ಸ್ಟೀಮರು. ಇವಾಗ ಸ್ಟೀಮ್ ತೊಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಟೀಮರ್ ಇಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಸಿಬಿಟ್ಟು ಅದ್ರದ್ದು ಹಬೆ ನೀವು ತೊಗೊಳ್ಬೋದು. 10-15 ನಿಮಿಷದವರೆಗೂ ಈ ಥರ ಸ್ಟೀಮ್ ತೊಗೋಬೇಕು, ನಿಧಾನವಾಗಿ ಸ್ಟೀಮ್ ತೊಗೋಬೇಕು. ನೋಡಿ ಈ ಥರ ಸ್ವೆಟ್ ಆಗಬೇಕು ಫೇಸು, ನೋಡಿ ಈ ಥರ. ಇವಾಗ ಫೇಸ್ ಮಸಾಜ್ ಮಾಡೋಣ. ನಾನು ಕೊಬ್ಬರಿಣೆ ಮತ್ತು ಅಲ್ವೇರಾ ಜೆಲ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಈಗ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಬೇಕು, ನೆಕ್ಕಿಗೂ ಇದೇ ಥರ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಫಿಂಗರಿಂದ ನಾವು ಮಸಾಜ್ ಮಾಡೋಣ. ನಾವು ಸರ್ಕ್ಯುಲರ್ ಆಗಿ ಮೂವ್ ಮಾಡಬೇಕು, ಈ ಥರ ಸರ್ಕ್ಯುಲರ್ ಆಗಿ ಮಸಾಜ್ ಮಾಡಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ನೋಡಿ ಈ ಥರ ಎಲ್ಲ ಮಾಡಬೇಕು. ನೋಡಿ ಅಪ್ವರ್ಡ್ಸ್ ಈ ಥರ ಮಸಾಜ್ ಮಾಡ್ಕೋಬೇಕು, ನೆಕ್ಕಿಂದ ಮೇಲ್ಭಾಗಕ್ಕೆ ಈ ಥರ ಮಸಾಜ್ ಮಾಡ್ಕೋಬೇಕು. ನಾವು ನೀಟಾಗಿ ಮಸಾಜ್ ಮಾಡಿದಷ್ಟು ನಮ್ಮ ಫೇಸು ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸುತ್ತೆ. ನೋಡಿ ಐ ಹತ್ರ ಈ ಥರ ಮಸಾಜ್ ಮಾಡಬೇಕು, ಫಿಂಗರ್ಸಿಂದ ಈ ಥರ, ಫಿಂಗರ್ಸ್ ಟಿಪ್ಸಿಂದ ಈ ಥರ ಮಾಡ್ಕೋಬೇಕು. ನೋಸ್ ಹತ್ರನೂ ಅಷ್ಟೇ ಈ ಥರ ಮಸಾಜ್ ಮಾಡ್ಕೋಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ಫೇಸು ರಿಲ್ಯಾಕ್ಸ್ ಆಗುತ್ತೆ. 10-20 minutes ಈ ಥರ ಮಸಾಜ್ ಮಾಡ್ಕೋಬೇಕು. ಇವಾಗ ಮುಖನ ಈ ಥರ ಒರೆಸ್ಕೊಳ್ಳೋಣ. ನೀವು ಬೇಕಾದರೆ ಫೇಸ್ ವಾಶ್ ಮಾಡ್ಕೊಂಬರ್ಬೋದು, ಬರೀ ನೀರಿಂದ ಮಾತ್ರ ವಾಶ್ ಮಾಡಬೇಕು ಇವಾಗ, ಇಲ್ಲಾಂದರೆ ಒದ್ದೆ ಟವಲಿಂದ ಈ ಥರ ಒರೆಸ್ಕೋಬೇಕು ಸ್ಮೂತಾಗಿ. ಈಗ 4th step ನಾವು ಪ್ಯಾಕ್ ಹಾಕ್ಕೊಳ್ಳೋಣ. ನಾನು ಅರ್ಶಿನ ಪುಡಿ ಕಲರು ಟೀ ಶರ್ಟಿಗೆ ಅಂಟತ್ತೆ ಅಂತ ಟವಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫೇಸಿನ ಕೆಳಗಡೆಯಿಂದ ಮೇಲ್ಗಡೆ ಪ್ಯಾಕ್ ಹಾಕಬೇಕು. ನೋಡಿ ಈ ಥರ ಕುತ್ತಿಗೆಯಿಂದ ಸ್ಟಾರ್ಟ್ ಮಾಡಬೇಕು ಹಾಕಲಿಕ್ಕೆ, ಆಮೇಲೆ ಮೇಲ್ ತನಕ ತೊಗೊಂಡೋಗ್ಬೇಕು. ಅದು ಈ ಥರ ಹಾಕಬೇಕು. ಈ ಥರ ಹಾಕೋದ್ರಿಂದ ಸ್ಕಿನ್ ಜೋತ್ ಬೀಳುತ್ತೆ ಅಂತಾರಲ್ಲ, ಆ ಥರ ಆಗಲ್ಲ, ನೀಟಾಗಿ ಸ್ಕಿನ್ ಟೈಟ್ ಆಗತ್ತೆ. ಫೇಸಲ್ಲಿ ಪಿಂಪಲ್ಸ್ ಇದ್ದರೆ ಈ ಅರಿಶಿನ ಪುಡಿ ಹಚ್ಚೋದ್ರಿಂದ ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ಹನಿ ಕೂಡ ಮಿಕ್ಸ್ ಮಾಡಿರ್ತೀವಲ್ಲ, ಅದರಿಂದ ಫೇಸಲ್ಲಿರೋ ಕೂದಲೆಲ್ಲ ವೈಟ್ ಆಗುತ್ತೆ. ಹೀಗೆ ಒಂದು 5-10 ನಿಮಿಷದವರೆಗೂ ಹೀಗೆ ಇಟ್ಕೋಬೇಕು. ನಿಮ್ಮ ಸ್ಕಿನ್ ಒಂಥರ ಟೈಟ್ ಆದಂಗಾಗಿ ಡ್ರೈ ಆದಂಗೆ ಅನಿಸ್ತು ಅಂದರೆ ಹೋಗಿ ತಣ್ಣೀರಲ್ಲಿ ಏನು ಹಚ್ಚಬಾರ್ದು ಹಾಗೆ ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ನೋಡಿ ಈ ಥರ ನಿಮಗೆ ಈ ಥರ ಫೇಷಿಯಲ್ ಮಾಡಿದ್ದು ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಒಂದು 2 ದಿವಸ ಆದಮೇಲೆ ನೀಟಾಗಿ ರಿಸಲ್ಟ್ ಗೊತ್ತಾಗತ್ತೆ. ಈಗ ಆಲ್ರೆಡಿ ನೋಡಿ ಸ್ಕಿನ್ ಎಷ್ಟು ಶೈನಿಂಗ್ ಬಂದಿದೆ ನಂದು. ಹೇಗಿತ್ತು ಫೇಷಿಯಲು, ಹೇಗೆ ಮಾಡ್ಕೊಂಡಲ್ಲ, ಎಷ್ಟು ಗ್ಲೋಯಿಂಗ್ ಆಗಿದೆ ಸ್ಕಿನ್ನು, ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಹಾಗಾದರೆ ಲೈಕ್ ಮಾಡ್ತಿರೋ ತಾನೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.